ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಟಾರ್ಗೆಟ್ ಒನ್ ಫಿಫ್ಟಿ ಇದು ಪಿಯ ಮಾಸ್ಟರ್ ಪ್ಲಾನ್ ಪಿಯ ಸ್ಟ್ರಾಟಜಿ ಪಿಯ ಒಂದು ರೀತಿಯ ಕ್ಯಾಲಿಬರ್ ಹೇಗಾದರೂ ಮಾಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಐವತ್ತು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಆ ಮೂಲಕ ಸ್ವಂತ ಬಲದ ಮೇಲೆ ಮತ್ತೆ ಅಧಿಕಾರವನ್ನು ನಡೆಸಬೇಕು ಇದು ಬಿಜೆಪಿ ಹೈಕಮಾಂಡ್ ಆದೇಶ ಜೊತೆಗೆ ರಾಜ್ಯ ನಾಯಕರು ಒಂದು ಕಡೆ ಕಟೀಲ್ ಆಗಿರ್ಬೋದು ಬಿ ಎಸ್ ವೈ ಆಗಿರ್ಬೋದು ಹಾಗೆ ಸಿ ಎಂ ಬೊಮ್ಮಾಯಿ ಆಗಿರ್ಬೋದು ಇದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ರಾಜ್ಯ ಬಿ ಜೆ ಪಿಗೆ ಎದುರಾಗಿರೋ ದೊಡ್ಡ ಸಮಸ್ಯೆ ಪಕ್ಷದೊಳಗೆ ಸ್ವಪಕ್ಷೀಯರಿಂದಲೇ ಹೌದು ವೀಕ್ಷಕರೇ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಕಡೆ ಶಾಸಕ ಅರವಿಂದ್ ಬೆಲ್ಲದ್ ಇಬ್ಬರು ಕೂಡ ಮನಸೋ ಇಚ್ಛೆ ತಮ್ಮ ಪಕ್ಷದ ವಿರುದ್ಧವೇ ತಮ್ಮ ಪಕ್ಷದ ಕೆಲಸಗಳ ವಿರುದ್ಧವೇ ತಮ್ಮ ಸರ್ಕಾರದ ನಿರ್ಧಾರಗಳ ವಿರುದ್ಧವೇ ಬಾಯಿಗೆ ಬಂದಂತೆ ಎಲ್ಲಿ ಬೇಕಂದರಲ್ಲಿ ಮಾತಾಡ್ತಾ ಇದ್ದಾರೆ ಒಂದು ಕಡೆ ಮುಸ್ಲಿಮರಿಗೆ ಯಾಕೆ ಮೀಸಲಾತಿ ಅನ್ನೋದು ಅರವಿಂದ್ ಬೆಲ್ಲದ್ ಪ್ರಶ್ನೆ ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲಿಂದ ಮೇಲೆ ಬಿ ಎಸ್ ವೈ ವಿರುದ್ಧ ಆಗಿರ್ಬೋದು ಸರ್ಕಾರದ ವಿರುದ್ಧವಾಗಿರ್ಬೋದು ತಾವೇ ವ್ಯಂಗ್ಯ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅದು ಚುನಾವಣೆ ಹೊಸ್ತಿಲಲ್ಲಿ ಇದು ಬಿ ಜೆ ಪಿಗೆ ತುತ್ತಾಗಿದೆ ಇಂಥವರನ್ನು ಯಾಕೆಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಸಚಿವರಾಗಿದ್ದವರು ಶಾಸಕರು ಕೂಡ ಹೌದು ಸಂಸದರಾಗಿದ್ದವರು ಮತ್ತೊಂದು ಕಡೆ ಅರವಿಂದ್ ಬೆಲ್ಲರ್ ಶಾಸಕರು ಸತತವಾಗಿ ಗೆಲ್ತಾ ಬಂದಿರೋರು ತಮ್ಮ ಪಕ್ಷದಿಂದ ಇಂಥ ಸಂದರ್ಭದಲ್ಲಿ ಸ್ವಪಕ್ಷೀಯರೇ ತಮ್ಮ ಪಕ್ಷದ ವಿರುದ್ಧವೇ ಬಿ ಮುಳುವಾದ್ರ ಇಂಥದ್ದೊಂದು ಪ್ರಶ್ನೆ ಇದೀಗ ಬಿ ಶುರುವಾಗಿದೆ ಕೇವಲ ಇವರಿಬ್ಬರಷ್ಟೇ ಅಲ್ಲ ಒಂದಷ್ಟು ಜನ ಸಚಿವ ಸ್ಥಾನದ ವಿಚಾರದಲ್ಲಿ ಕೂಡ ಮನಸ್ತಾಪವನ್ನು ಮಾಡಿಕೊಂಡಿದ್ದಾರೆ ಅದಾಗಲೇ ಸಾಹುಕಾರ ಜಾರಕಿಹೊಳಿ ಆಗಿರ್ಬೋದು ಜೊತೆಯಲ್ಲಿ ಕೆ ಎಸ್ ಈಶ್ವರಪ್ಪ ಆಗಿರ್ಬೋದು ತಮ್ಮ ಮೇಲೆ ಬಂದಂಥ ಆರೋಪದ ನೈತಿಕ ಹೊಣೆಯನ್ನು ಹೊತ್ತು ಸಚಿವ ಸ್ಥಾನವನ್ನು ತ್ಯಜಿಸಿರಾದರೂ ಕೂಡ ಆರೋಪ ಮುಕ್ತರಾದ ಮೇಲೆ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋಕ್ಕೆ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಮತ್ತೊಂದು ಕಡೆ ಸಾವ್ಕರ್ ರಮೇಶ್ ಜಾರಕಿಹೊಳಿಯನ್ನು ನಂಬಿಕೊಂಡು ಬಂದ ಸಾಕಷ್ಟು ಜನರ ಪರಿಸ್ಥಿತಿ ಇನ್ನೂ ಅತಂತ್ರವಾಗಿದೆ ಏನು ಮಾಡಬೇಕು ಯಾವ ಲೆಕ್ಕಾಚಾರದಲ್ಲಿ ಬಿ ಜೆ ಪಿಗೆ ಬೆಂಬಲವನ್ನು ಮುಂದುವರಿಸಬೇಕು ಈ ಎಲ್ಲ ಸಮಸ್ಯೆಗಳ ನಡುವೆ ರಾಜ್ಯ ಬಿ ಜೆ ಪಿ ಉಸ್ತುವಾರಿ ಸಿಂಗ್ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಅದೇನೆಂದರೆ ಬೆಲ್ಲದ್ ಮತ್ತು ಯತ್ನಾಳ್ ಇಬ್ಬರಿಗೂ ಬಿಜೆಪಿ ಪಕ್ಷಕ್ಕೂ ಸಂಬಂಧ ಇಲ್ಲ ಅರವಿಂದ್ ಬೆಲ್ಲದ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದವರೇ ಅಲ್ಲ ಅವರ ಹೇಳಿಕೆಗೂ ಪಕ್ಷಕ್ಕೂ ಯಾವುದೇ ಸಂಬಂಧ ಅಲ್ಲ ಇದು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಹೇಳ್ತಿರೋ ಮಾತು ಅರವಿಂದ್ ಬೆಲ್ಲದ್ ಮತ್ತು ಬಸನ್ಗೌಡ ಪಾಟೀಲ್ ಯತ್ನಾಳ್ ಪಕ್ಷದ ನಾಯಕರೇ ಅಲ್ಲ ಅಂದ್ಮೇಲೆ ಅವರು ಶಾಸಕರಾಗಿ ಬಿಜೆಪಿಯಿಂದ ಗೆದ್ದು ಬಂದು ಅವರನ್ನೇ ಇಬ್ರು ಎಂ ಎಲ್ ಎಗಳನ್ನ ಕಂಟ್ರೋಲ್ ಮಾಡಕ್ ಇಲ್ಲ ಹೈಕಮಾಂಡ್ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಅಮಿತ್ ಶಾ ಆಗಿರ್ಬೋದು ಹಾಗೆ ನರೇಂದ್ರ ಮೋದಿ ಆಗಿರಬಹುದು ರಾಜ್ಯ ರಾಜ್ಯ ಸರ್ಕಾರವನ್ನ ಅಂದ್ರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಐವತ್ತು ಟಾರ್ಗೆಟ್ ಅನ್ನ ಹೇಗೆ ಕೊಡ್ತಾರೆ ಅದನ್ನು ಹೇಗೆ ಅಚೀವ್ ಮಾಡ್ತಾರೆ ಸಾಕಷ್ಟು ಸಮಸ್ಯೆಗಳು ರಾಜ್ಯ ಸರ್ಕಾರವನ್ನ ಬಿಟ್ಟು ಬಿಡದು ಕಾಣ್ತಾ ಇದೆ ಅದು ಕೂಡ ಎಲೆಕ್ಷನ್ ಹೊಸ್ತಿಲಲ್ಲಿ ಮತ್ತೊಂದ್ ಕಡೆ ಅರುಣ್ ಸಿಂಗ್ ಮಾತಾಡ್ತಾ ಕೋರ್ ಕಮಿಟಿಯಲ್ಲಿ ಬೆಲ್ಲದ್ ಕೂಡ ಇಲ್ಲ ಯತ್ನಾಳ್ ಕೂಡ ಇಲ್ಲ ಹೀಗಾಗಿ ಅವರ ಹೇಳಿಕೆ ಪಕ್ಷದ ಹೇಳಿಕೆ ಆಗೋದಿಲ್ಲ ಅಂತ ಇಬ್ಬರನ್ನು ಕೂಡ ಪಕ್ಷವೇ ನಿರ್ಲಕ್ಷಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಇದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ ಮತ್ತೊಂದ್ ಕಡೆ ಜಗದೀಶ್ ಶೆಟ್ಟರ್ ಮುನ್ಸ್ಕೊಂಡಿದ್ದಾರೆ ಅದರ ಬಗ್ಗೆ ಕೂಡ ಮಾತನಾಡಿದ ಅರುಣ್ ಸಿಂಗ್ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಕೂಡ ಟಿಕೆಟ್ ಅನ್ನು ಕಲ್ಪಿಸ್ತೀವಿ ಈ ಎಲ್ಲಾ ಚರ್ಚೆಗಳು ಬಿಜೆಪಿಗೆ ಮುಳುವಾಗಿ ಮಗ್ಗಲ ಮುಳ್ಳಾಗಿ ಕಾಡ್ತಾ ಇದ್ರೆ ಕಾಂಗ್ರೆಸ್ ಇದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇದೆ ಹಾಗಾದರೆ ಪಕ್ಷದ ಶಾಸಕರಲ್ಲ ಅಂದಮೇಲೆ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ಮಾತಾಡುವವರಿಗೆ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಯಾಕೆ ಒಬ್ಬ ಯತ್ನಾಳನ್ನು ಬಿಜೆಪಿಯಲ್ಲಿ ಇಟ್ಕೊಂಡಿದ್ರಾ ಅಥವಾ ಯಾಕೆ ಒಬ್ಬ ಬೆಲ್ಲದನ್ನು ಬಿಜೆಪಿಯಲ್ಲಿ ಇಟ್ಕೊಂಡಿದ್ರಾ ಒಂದ್ ಕಡೆ ಯತ್ನಾಳು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆನೇ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ರು ಮತ್ತೊಂದು ಕಡೆ ಅರವಿಂದ್ ಬೆಲ್ಲದ್ ಎಲ್ಲೋ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗುವಂತ ಸಂದರ್ಭದಲ್ಲಿ ತಾವು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಹೈಕಮಾಂಡ್ ಅನ್ನ ಮೀಟ್ ಮಾಡಿದೆ ಅಮಿತ್ ಶಾ ಜೊತೆ ವೈಯಕ್ತಿಕವಾಗಿ ಪರ್ಸನಲ್ ಭೇಟಿಯನ್ನು ಮಾಡಿದೆ ಹೀಗೆ ಸಾಕಷ್ಟು ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ರು ಇಷ್ಟೆಲ್ಲಾ ಚರ್ಚೆಗಳು ಎಲ್ಲರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕಾಂಟ್ಯಾಕ್ಟ್ ನಲ್ಲಿ ಎಲ್ಲರೂ ಕೂಡ ತಾ ಮುಂದು ನಾ ಮುಂದು ಅಂತ ಮುನ್ನ ಹಾಗಾದ್ರೆ ಪಕ್ಷದಲ್ಲಿ ಒಗ್ಗಟ್ಟಿನ ಮಂತ್ರ ಎಲ್ಲಿಂದ ಪಠಿಸ್ತಾ ಇದ್ದಾರೆ ಹೀಗೆ ಸಾಕಷ್ಟು ಚರ್ಚೆಗಳು ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿದೆ ವೀಕ್ಷಕರು ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಯಾವ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು